ಹಲೋ ನಮಸ್ಕಾರ ಬರ್ತಾ ಇದೆ ಶಾರುಖ್ ಖಾನ್ ಅವರ ಪಠಾಣ್ ಸಿನಿಮಾದ ಎರಡನೇ ಭಾಗ ಹಾಗೆ ಶಿವರಾಜ್ ಕುಮಾರ್ ಅವರ ವೇದ ಸಿನಿಮಾದ ಒ ಟಿ ಡಿ ರಿಯಲ್ ಎಸ್ಟೇಟ್ ನ ಒಫಿಷಿಯಲ್ ಅನೌನ್ಸ್ಮೆಂಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ ನಟಿ ಆಶಿಕಾ ರಂಗನಾಥ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ತೆಲುಗು ರೊಮ್ಯಾಂಟಿಕಲ್ ಡ್ರಾಮಾ ಚಿತ್ರವಾಗಿದೆ ಎಮಿಗೋಸ್ ಎಂಬ ಸಿನಿಮಾ ಈ ಚಿತ್ರದಲ್ಲಿ ನಂದಮುರಿ ಕಲ್ಯಾಣ್ ರಾಮ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಚಿತ್ರವು ಈ ಬರುವ ಫೆಬ್ರವರಿ ಹತ್ತಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಚಿತ್ರವನ್ನು ಕರ್ನಾಟಕದಾದ್ಯಂತ ಕೆಆರ್ಜಿ ಸ್ಟುಡಿಯೋಸ್ ವಿತರಣೆ ಮಾಡಲಿದ್ದು ಇದೀಗ ಚಿತ್ರದ ಹೊಸದೊಂದು ಹಾಡು ಬಿಡುಗಡೆಗೊಂಡು ಟ್ರೆಂಡಿಂಗ್ನಲ್ಲಿದೆ ಇನ್ನು ಈ ಫೆಬ್ರವರಿ ಹತ್ತಕ್ಕೆ ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ನಟ ಸಿಂಹ ಅಭಿನಯದ ಚಿತ್ರವಾಗಿದೆ ವಸಂತ ಎಂಬ ಸಿನಿಮಾ ಈ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ ಕ್ಯಾಮೆರಾ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಈ ಚಿತ್ರವನ್ನು ಕೂಡ ಕರ್ನಾಟಕದಲ್ಲಿ ಕೆಆರ್ಜಿ ಸ್ಟುಡಿಯೋಸ್ ವಿತರಣೆ ಮಾಡಲಿದೆ ಚಿತ್ರದ ಮೂರನೇ ಹಾಡು ಇದೀಗ ಬಿಡುಗಡೆಗೊಂಡಿದೆ ತಮಿಳುನಾಡ ದಲಪತಿ ವಿಜಯ್ ಅವರ ಇನ್ನು ಕೆರಿಯರ್ನಲ್ಲಿ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಅವರ ಅರವತ್ತೇಳನೇ ಸಿನಿಮಾವಾದ ದಲಪತಿ ಸಿಕ್ಸ್ಟಿ ಸೆವೆನ್ ಎಂಬ ಸಿನಿಮಾ ಈ ಚಿತ್ರವನ್ನು ಲೋಕೇಶ್ ಕನಕರಾಜನ್ ನಿರ್ದೇಶನ ಮಾಡಲಿದ್ದು ಚಿತ್ರಕ್ಕೆ ಸೆವೆನ್ ಸ್ಕ್ರೀನ್ ಸ್ಟುಡಿಯೋಸ್ ಬಂಡವಾಳವನ್ನು ಹೂಡಲಿದ್ದಾರೆ ಚಿತ್ರದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಿನ್ನೆ ನಡೆದಿದ್ದು ಈ ಚಿತ್ರವು ಬಹುತೇಕ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಎಂಬ ಎಲ್ಸಿಯು ಸಿನಿಮ್ಯಾಟಿಕ್ ಯೂನಿವರ್ಸ್ ನಲ್ಲಿ ಬರುವುದು ಇದೀಗ ಬಹುತೇಕ ಪಕ್ಕ ಆಗಿದ್ದು ಈ ಚಿತ್ರಕ್ಕೆ ತಮಿಳುನಾಡ ದೈತ್ಯ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ ರವಿಚಂದರ್ ಸಂಗೀತ ನಿರ್ದೇಶನವನ್ನು ಮಾಡಲಿದ್ದಾರೆ ಇದೀಗ ಚಿತ್ರದಲ್ಲಿ ಪ್ರಧಾನ ಪಾತ್ರ ಕೆಜಿಎಫ್ ಖ್ಯಾತಿಯ ಸಂಜಯ್ ದತ್ ಹಾಗೂ ರಾಜ್ಕುಮಾರ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವ ಪ್ರಿಯಾ ಆನಂದ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವೇ ಅಧಿಕೃತವಾಗಿ ತಿಳಿಸಿದ್ದಾರೆ ಶಾರುಖ್ ಖಾನ್ ಅವರ ಪಠಾಣ್ ಸಿನಿಮಾವು ಥಿಯೇಟರ್ಗೆ ಬಿಡುಗಡೆಗೊಂಡು ಇಂದಿಗೆ ಆರು ದಿನವನ್ನು ದಾಟಿದೆ ಚಿತ್ರವು ಇದೀಗ ಥಿಯೇಟರ್ಗಳಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾವಾಗುವಂತೆ ಸಾಗುತ್ತಿದ್ದು ಶಾರುಖ್ ಖಾನ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರವಾಗಿ ಇದೀಗ ಪಠಾಣ್ ಸಿನಿಮಾವು ಕಾಣಿಸಿಕೊಂಡಿದೆ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲೂ ಕೂಡ ಚಿತ್ರ ಒಳ್ಳೆಯ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡುತ್ತಿದ್ದು ಇದೀಗ ಚಿತ್ರವು ಬಿಡುಗಡೆಗೊಂಡ ಆರು ದಿನಗಳಿಂದ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಐನೂರ ತೊಂಬತ್ತೊಂದು ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವುದನ್ನು ಚಿತ್ರತಂಡವು ಅಧಿಕೃತವಾಗಿ ತಿಳಿಸಿದೆ ಚಿತ್ರವು ಭಾರತದಿಂದ ಮಾತ್ರ ಮುನ್ನೂರ ಅರವತ್ತೇಳು ಕೋಟಿ ಕಲೆಕ್ಷನ್ ಮಾಡಿದೆ ಚಿತ್ರದ ಸ್ವೀಕಲ್ ನ ಬಗ್ಗೆ ಮಾತನಾಡಿರುವ ಶಾರುಖ್ ಖಾನ್ ಅವರು ಚಿತ್ರದ ಸ್ವೀಕಲ್ ಮಾಡಿದರೆ ನಾನು ಕೂಡ ಅದರಲ್ಲಿ ನಟಿಸಲು ಸಿದ್ಧನಿದ್ದೇನೆ ಎನ್ನುವುದನ್ನು ತಿಳಿಸಿದ್ದಾರೆ ಪಟಾಂಟು ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಆಗಿ ನಾನಿದೀಗ ಕಾಯುತ್ತಿದ್ದು ಪಟಾಂಟು ಸಿನಿಮಾವು ಮುಂದಿನ ಮೂರು ವರ್ಷಗಳ ಬಳಿಕ ಥಿಯೇಟರ್ಗೆ ಬಿಡುಗಡೆಯಾಗಲಿರುವುದು ಇದೀಗ ಬಹುತೇಕ ಪಕ್ಕಾ ಆಗಿದೆ ಇನ್ನು ಈ ಬರುವ ಫೆಬ್ರವರಿ ಮೂರಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಒಂದು ತೆಲುಗು ಸಿನಿಮಾವಾಗಿದೆ ರೈಟರ್ ಪದ್ಮಭೂಷಣ ಎಂಬ ಸಿನಿಮಾ ಈ ಚಿತ್ರವನ್ನು ಷಣ್ಮುಖ ಪ್ರಸನ್ನ ನಿರ್ದೇಶನ ಮಾಡಿದ್ದು ಇದೀಗ ಈ ಚಿತ್ರವನ್ನು ಕರ್ನಾಟಕದಾದ್ಯಂತ ಕೆಆರ್ ಜಿ ಸ್ಟುಡಿಯೋಸ್ ವಿತರಣೆ ಮಾಡಲಿದೆ ಎನ್ನುವ ಮಾಹಿತಿ ದೊರಕಿದೆ ಇನ್ನು ತಮಿಳುನಾಡು ನಿರ್ದೇಶಕ ಲೋಕೇಶ್ ಕನಕರಾಜನ್ ನಿರ್ಮಾಣ ಮಾಡಿರುವ ಮೊದಲ ಚಿತ್ರವಾಗಿದೆ ಸಂದೀಪ್ ಕಿಶನ್ ಅಭಿನಯದ ಮೈಕಲ್ ಎಂಬ ಅತ್ಯಂತ ನಿರೀಕ್ಷೆಯ ಸಿನಿಮಾ ಚಿತ್ರಕ್ಕೆ ಅತ್ಯಂತ ನಿರೀಕ್ಷೆಯನ್ನೇ ಚಿತ್ರದ ಒಫಿಷಿಯಲ್ ಟ್ರೈಲರ್ ಇತ್ತೀಚೆಗೆ ನೀಡಿತ್ತು ಚಿತ್ರದಲ್ಲಿ ವಿಜಯ್ ಸೇತುಪತಿ ಹಾಗೂ ಗೌತಮ್ ಮೇನನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಚಿತ್ರವು ಈ ಬರುವ ಫೆಬ್ರವರಿ ಮೂರಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಚಿತ್ರವು ಪ್ಯಾನ್ ಇಂಡಿಯಾ ಸಿನಿಮಾವಾದರಿಂದ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಚಿತ್ರವು ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಇದೀಗ ಚಿತ್ರದ ಕರ್ನಾಟಕದ ವಿತರಣಾ ಹಕ್ಕನ್ನು ಕೆಆರ್ಜಿ ಸ್ಟುಡಿಯೋಸ್ ಪಡೆದುಕೊಂಡಿದ್ದು ಅಕ್ಷಿತ್ ಶಶಿಕುಮಾರ್ ಹಾಗೂ ಅದಿತಿ ಪ್ರಭುದೇವ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹೊಸ ಹೊಸ ಕನ್ನಡ ಚಿತ್ರವಾಗಿದೆ ಕೆಯೋಸ್ ಎಂಬ ಸಿನಿಮಾ ಚಿತ್ರವು ಶೀಘ್ರದಲ್ಲೇ ಥಿಯೇಟರ್ಗೆ ಬಿಡುಗಡೆಯಾಗಲಿದ್ದು ಇದೀಗ ಚಿತ್ರದ ಪ್ರಮೋಷನಲ್ ಹಾಡೊಂದು ಬಿಡುಗಡೆಗೊಂಡು ಸದ್ದನ್ನು ಮಾಡುತ್ತಿದೆ ಇತ್ತೀಚೆಗೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನು ಮಾಡುತ್ತಿರುವ ಒಂದು ವೆಬ್ ಸೀರೀಸ್ ಆಗಿದೆ ದಿ ಬಾಯ್ಸ್ ಎಂಬ ಸೀರೀಸ್ ಇದೀಗ ಈ ವೆಬ್ ಸೀರೀಸ್ ಅನ್ನು ಕನ್ನಡ ಡಬ್ ಆಗಿ ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯಗೊಂಡಿದೆ ಇದು ಶೀಘ್ರದಲ್ಲೇ ಈ ಸೀರೀಸ್ನ ಎರಡನೇ ಹಾಗೂ ಮೂರನೇ ಪಾರ್ಟ್ಗಳು ಬರಲಿದೆ ನಾಣಿ ಅವರ ಅತ್ಯಂತ ನಿರೀಕ್ಷೆಯ ಸಿನಿಮಾವಾದ ದಸರಾ ಸಿನಿಮಾವು ಈ ಬರುವ ಮಾರ್ಚ್ ಮೂವತ್ತಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಚಿತ್ರದ ಒಫಿಷಿಯಲ್ ಟೀಸರ್ ನಿನ್ನೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಹವವನ್ನೇ ಎಬ್ಬಿಸಿದೆ ಇದೀಗ ನಾಣಿ ಅವರ ಅವರ ಮೂವತ್ತನೇ ಸಿನಿಮಾದ ಮುಹೂರ್ತ ಇಂದು ನಡೆದಿದ್ದು ಶೀಘ್ರದಲ್ಲೇ ಚಿತ್ರದ ಶೂಟಿಂಗ್ ಆರಂಭವಾಗಲಿದೆ ಚಿತ್ರದಲ್ಲಿ ನಾಯಕಿಯಾಗಿ ಸೀತಾರಾಮನ್ ಖ್ಯಾತಿಯ ನಟಿ ಮೃಣಾಲ್ ಠಾಕೂರ್ ಕಾಣಿಸಿಕೊಳ್ಳಲಿದ್ದಾರೆ ಕ್ರೆಜಿಸ್ಟಾರ್ ರವಿಚಂದ್ರನ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಗೌರಿಶಂಕರ ಎಂಬ ಸಿನಿಮಾ ಈ ಚಿತ್ರದಲ್ಲಿ ಅಪೂರ್ವ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಈ ಚಿತ್ರವನ್ನು ಅನೀಶ್ ನಿರ್ದೇಶನ ಮಾಡುತ್ತಿದ್ದಾರೆ ಇದೀಗ ಈ ಚಿತ್ರದ ಶೂಟಿಂಗ್ ದಾಂಡೇಲಿಯಲ್ಲಿ ನಡೆಯುತ್ತಿದ್ದು ಐವತ್ತು ದಿನದ ಶೂಟಿಂಗ್ ಈಗಾಗಲೇ ಮುಕ್ತಾಯಗೊಂಡಿದೆ ಚಿತ್ರದ ಶೂಟಿಂಗ್ ಅನ್ನು ಶೀಘ್ರದಲ್ಲೇ ಮುಗಿಸಲು ಇದೀಗ ಚಿತ್ರದಂಡವು ಪ್ಲಾನ್ ಮಾಡಿಕೊಂಡಿದ್ದು ಇದೀಗ ಚಿತ್ರದಂಡವು ಚಿತ್ರದ ಕೆಲವೊಂದು ಶೂಟಿಂಗ್ ಸ್ಟಿಲ್ ಅನ್ನು ಬಿಡುಗಡೆ ಮಾಡಿದೆ ಇನ್ನು ನೈಜ ಕೆಜೆಫ್ ಅನ್ನು ಆಧರಿಸಿ ತಯಾರು ಮಾಡಲಾಗಿರುವ ಒಂದು ತಮಿಳು ಚಿತ್ರವಾಗಿದೆ ತಂಗಲಾನ್ ಎಂಬ ಸಿನಿಮಾ ಈ ಚಿತ್ರದಲ್ಲಿ ವಿಕ್ರಮ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದು ಕೂಡ ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಇದೀಗ ಚಿತ್ರತಂಡವು ಚಿತ್ರವನ್ನು ಈ ಬರುವ ಜೂನ್ ಹಾಗೂ ಅಥವಾ ಜುಲೈ ಥಿಯೇಟರ್ ಥಿಯೇಟರ್ಗೆ ಬಿಡುಗಡೆ ಮಾಡುವುದಕ್ಕಾಗಿ ತಯಾರನ್ನು ಮಾಡುತ್ತಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕಳೆದ ವರ್ಷ ಥಿಯೇಟರ್ಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿರುವ ವೇದ ಸಿನಿಮಾವು ಇದೀಗ ಥಿಯೇಟರ್ ಥಿಯೇಟರ್ನನ್ನು ನಿಲ್ಲಿಸುತ್ತಾ ಸಾಗುತ್ತಿದೆ ಚಿತ್ರವನ್ನು ಈ ಹರ್ಷ ನಿರ್ದೇಶನ ಮಾಡಿ ಗೀತಾ ಶಿವರಾಜ್ ಕುಮಾರ್ ಅವರ ಬ್ಯಾನರ್ ನಡಿಯಲ್ಲಿ ನಿರ್ಮಾಣಗೊಂಡ ಮೊದಲ ಸಿನಿಮಾವಾಗಿ ವೇದ ಸಿನಿಮಾವು ಕಾಣಿಸಿಕೊಂಡಿತ್ತು ಚಿತ್ರವು ಥಿಯೇಟರ್ಗಳಲ್ಲಿ ಒಳ್ಳೆ ಸಕ್ಸಸ್ ಅನ್ನೇ ಪಡೆದುಕೊಂಡಿತ್ತು ಇದೀಗ ಈ ಚಿತ್ರವು ಈ ಬರುವ ಫೆಬ್ರವರಿ ಹತ್ತಕ್ಕೆ ಜಿ ಫೈನಲ್ಲಿ ಓಟಿಟಿ ರಿಲೀಸ್ ನಡೆಸಲಿದ್ದು ಈ ಕುರಿತಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಜಿಫೈಯಿಂದ ನಾಳೆ ಬರಲಿದೆ ತಮಿಳುನಾಟ ತಲಾ ಅಜಿತ್ ಅವರ ತುಣಿವು ಎಂಬ ಸಿನಿಮಾವು ಥಿಯೇಟರ್ ಗೆ ಬಿಡುಗಡೆಗೊಂಡು ಹದಿಮು ಹತ್ತೊಂಬತ್ತು ದಿನಗಳೇ ಕಳೆದಿದೆ ಚಿತ್ರವು ಥಿಯೇಟರ್ಗಳಲ್ಲಿ ಅವರೇಜ್ ಸಿನಿಮಾವಾಗಿ ಕಾಣಿಸಿಕೊಂಡಿದ್ದು ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ದೊರೆತಿದ್ದರೂ ಮೊದಲ ದಿನಗಳಲ್ಲಿ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡಿತ್ತು ಅದಾದ ಬಳಿಕ ಚಿತ್ರದ ಕಲೆಕ್ಷನ್ನಲ್ಲಿ ಹಿನ್ನಡೆ ಕಂಡು ಬಂದಿತ್ತು ಚಿತ್ರವು ಇದೀಗ ಥಿಯೇಟರ್ಗಳಿಂದ ನೂರ ಎಂಬತ್ತೈದು ಕೋಟಿ ಹತ್ತು ಲಕ್ಷ ಕಲೆಕ್ಷನ್ ಮಾಡಿದ್ದು ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಚಿತ್ರವು ಹನ್ನೊಂದು ಕೋಟಿ ಎಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡಿದೆ ಹಾಗೆ ತಮಿಳುನಾಡು ಬಾಕ್ಸ್ ಆಫೀಸಿನಿಂದ ಚಿತ್ರವು ನೂರ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡಿದೆ ಎನ್ನಲಾಗುತ್ತಿದೆ ನಟ ದೇವರಾಜ್ ಅಚ್ಯುತ್ ಕುಮಾರ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ಪೊಲಿಟಿಕಲ್ ಡ್ರಾಮಾ ಚಿತ್ರವಾಗಿದೆ ಪ್ರಜಾರಾಜ್ಯ ಎಂಬ ಸಿನಿಮಾ ಈಗಾಗಲೇ ಈ ಚಿತ್ರದ ಒಫಿಷಿಯಲ್ ಟೈಜರ್ ಕೂಡ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಗಮನವನ್ನೇ ಸೆಳೆದಿತ್ತು ಇದೀಗ ಈ ಚಿತ್ರವನ್ನು ಈ ಬರುವ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಥಿಯೇಟರ್ಗೆ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಅಧಿಕೃತವಾಗಿ ತಿಳಿಸಿದ್ದಾರೆ ಬಾಲಿವುಡ್ ನ ಅಮೀರ್ ಖಾನ್ ಅವರು ಲಾಲ್ ಸಿಂಗ್ ಚಡ್ಡಾ ಎಂಬ ಸಿನಿಮಾದ ಮೂಲಕ ದೊಡ್ಡ ಮಟ್ಟಿನ ಸೋಲನ್ನು ಅನುಭವಿಸಿ ಇದೀಗ ಹಿನ್ನಡೆಯಲ್ಲಿದ್ದಾರೆ ಎನ್ನಬಹುದು ಇದೀಗ ಅಮೀರ್ ಖಾನ್ ಅವರು ಹೊಸ ಸಿನಿಮಾದ ಆಗಿ ತಯಾರು ನಡೆಸುತ್ತಿದ್ದಾರೆ ಅಮೀರ್ ಖಾನ್ ಅವರು ಇದೀಗ ಸಲ್ಮಾನ್ ಖಾನ್ ಅವರಿಗಾಗಿ ಹೊಸ ಸಿನಿಮಾವನ್ನು ಇದೀಗ ಆಫರ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಈ ಚಿತ್ರವನ್ನು ಆರ್ ಎಸ್ ಪ್ರಸನ್ನ ನಿರ್ದೇಶನ ಮಾಡಲಿದ್ದು ಈ ಚಿತ್ರದ ಮಾತುಕತೆಯಲ್ಲಿ ಇದೀಗ ಸಲ್ಮಾನ್ ಖಾನ್ ಹಾಗೂ ಅಮಿರ್ ಖಾನ್ ಅವರು ಬ್ಯುಸಿಯಾಗಿದ್ದಾರೆ ಶೀಘ್ರದಲ್ಲೇ ಈ ಕುರಿತಾದ ಹೆಚ್ಚಿನ ಮಾಹಿತಿಗಳು ದೊರಕಲಿದ್ದು ಸಲ್ಮಾನ್ ಖಾನ್ ಅವರು ಅವರ ಕಿಸಿಕಿ ಬಾಯ್ ಕಿಸಿಕೆ ಜಾನ್ ಹಾಗೂ ಟೈಗರ್ ತ್ರೀ ಎಂಬ ಸಿನಿಮಾಗಳ ಶೂಟಿಂಗ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ತ್ರಿಬಲ್ ಆರ್ ಎಂಬ ಬಸ್ಟರ್ ಸಿನಿಮಾವನ್ನು ಕಳೆದ ವರ್ಷ ನಿರ್ಮಾಣ ಮಾಡಿದ್ದ ಡಿ ವಿವಿ ಎಂಟರ್ಟೈನ್ಮೆಂಟ್ ನಿರ್ಮಾಣ ಮಾಡಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಪವನ್ ಕಲ್ಯಾಣ್ ಅವರ ಓ ಎಂಬ ಸಿನಿಮಾ ಈಗಾಗಲೇ ಈ ಚಿತ್ರಕ್ಕೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಬೆಳೆದಿದ್ದು ಇದೀಗ ಇಂದು ಚಿತ್ರದ ಮುಹೂರ್ತ ನಡೆದಿದೆ ಶೀಘ್ರದಲ್ಲೇ ಚಿತ್ರದ ಶೂಟಿಂಗ್ ಆರಂಭವಾಗುವ ನಿರೀಕ್ಷೆ ಇದೆ ಇನ್ನು ಈ ಬರುವ ಫೆಬ್ರವರಿ ಮೂರಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮತ್ತೊಂದು ಪೊಲಿಟಿಕಲ್ ಡ್ರಾಮಾ ಚಿತ್ರವಾಗಿದೆ ಧನುಜ ಎಂಬ ಸಿನಿಮಾ ಈ ಚಿತ್ರದಲ್ಲಿ ಗೆಸ್ಟ್ ರೋಲ್ನಲ್ಲಿ ಯಡಿಯೂರಪ್ಪ ಹಾಗೆಯೇ ಸುಧಾಕರ್ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿದ್ದು ಇದೀಗ ಈ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡಿದೆ ಸಡಲ್ವುಡ್ ನಿಂದ ಇನ್ನು ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಕಬ್ಜಾ ಸಿನಿಮಾದ ಮೊದಲ ಹಾಡು ಈ ಬರುವ ಫೆಬ್ರವರಿ ನಾಲ್ಕಕ್ಕೆ ಬಿಡುಗಡೆಯಾಗಲಿದೆ ಚಿತ್ರಕ್ಕೆ ರವಿ ಬಸ್ರೂರ್ ಅವರು ಸಂಗೀತ ನಿರ್ದೇಶನ ಮಾಡಿರುವುದರಿಂದ ಒಳ್ಳೆಯ ನಿರೀಕ್ಷೆ ಚಿತ್ರದ ಹಾಡುಗಳ ಮೇಲೆ ಇದೆ ಇದೀಗ ಈ ಚಿತ್ರದ ಮೊದಲ ಹಾಡನ್ನು ಹೈದರಾಬಾದ್ ನಲ್ಲಿ ಲಾಂಚ್ ಮಾಡಲಾಗುತ್ತಿದೆ ಎನ್ನಲಾಗುತ್ತಿದೆ ನಟಿ ಸಮಂತ ಅವರ ಇನ್ನು ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಹೊಸದಾದ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಶಾಕುಂತಲಂ ಎಂಬ ಸಿನಿಮಾ ತೆಲುಗು ಇಂಡಸ್ಟ್ರಿಯಿಂದ ಈ ಸಿನಿಮಾ ಬರಲಿದ್ದು ಚಿತ್ರವು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ರಿಲೀಸ್ ಆಗಬೇಕಾಗಿತ್ತು ಇತ್ತೀಚೆಗೆ ಒಫಿಷಿಯಲ್ ಟ್ರೈಲರ್ ಬಿಡುಗಡೆಗೊಂಡು ಸಿಜಿ ಕೆಲಸಗಳಿಂದ ಟ್ರೋಲ್ಗೆ ಒಳಗಾಗಿತ್ತು ಇದೀಗ ಈ ಚಿತ್ರವು ಈ ಬರುವ ಫೆಬ್ರವರಿ ಹದಿನೇಳಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಬೇಕಿತ್ತು ಆದರೆ ಇದೀಗ ಚಿತ್ರತಂಡವು ಚಿತ್ರದ ರಿಲೀಸ್ ಡೇಟ್ ಅನ್ನು ಮುಂದೂಡಲಾಗಿದೆ ಎನ್ನಲಾಗುತ್ತಿದ್ದು ಶೀಘ್ರದಲ್ಲೇ ಚಿತ್ರದ ಮುಂದಿನ ಮುಂದಿನ ರಿಲೀಸ್ ಡೇಟ್ ಅನ್ನು ಒಫಿಷಿಯಲ್ ಆಗಿ ತಿಳಿಸುವ ಸಾಧ್ಯತೆ ಇದೆ